ಅಖಿಲ ಭಾರತಿ ಪ್ರಸ್ತುತಪಡಿಸುವ ವಿಜ್ಞಾನ ದರ್ಶನ. ಸಾಮಾನ್ಯವಾಗಿ ನಿನ್ನ ಊರಿನಲ್ಲಿ ಕಂಡುಬರುವ ಹಾಗೂ ಕಾಡಿನಲ್ಲಿ ಕಂಡುಬರುವ 5 ಮರಗಳ ಹೆಸರುಗಳನ್ನು ಬರೇ. ಈಗ ಸಾಮಾನ್ಯವಾಗಿ ನಿಮ್ಮ ಊರಲ್ಲಿ ಕಂಡುಬರುವಂಥ 5 ಮರಗಳು, ಅದೇ ರೀತಿ ಕಾಡಿನಲ್ಲಿ ಕಂಡುಬರುವಂಥ 5 ಮರಗಳು ಯಾವ್ಯಾವುದು ಪಟ್ಟಿ ಮಾಡ್ತೀರಾ? ಈಗ ಮಾಡು ಎಲ್ಲರೂ ಸೇರಿಕೊಂಡು. ನಿನ್ನ ಊರಿನಲ್ಲಿ ಕಂಡುಬರುವ ಮರಗಳು ಯಾವುದು? ಊರಿನಲ್ಲಿ ಕಂಡುಬರುವಂಥ ಮರಗಳು, ಮೊದಲನೇದು ತೆಂಗಿನ ಮರ. ಇದೆಲ್ಲರೂ ನೋಡಿರ್ತೀರಲ್ಲ ಮಕ್ಕಳೇ, ತೆಂಗಿನ ಮರ ಮನೆ ಮುಂದೆ ಬೆಳೆಸಿರ್ತಾರೆ, ತೋಟಗಳಲ್ಲಿ ಬೆಳೆಸಿರ್ತಾರಲ್ವಾ. ಇದು ತೆಂಗಿನ ಮರ, ಊರಲ್ಲಿ ಸಾಮಾನ್ಯವಾಗಿ ಕಂಡುಬರುವಂಥ ಒಂದು ಮರ ಅಲ್ವಾ. ಇತ್ತರ ನೋಡಿ ಕಾಣ್ತಾ ಇದೆ ತೆಂಗಿನ ಮರ. ಎರಡನೇದು ಹುಣಸೆ ಮರ. ಇದನ್ನು ಕೂಡ ನೋಡಿರ್ತೀರಲ್ವಾ ಮಕ್ಕಳೇ, ಹುಣಸೆ ಮರ ನಿಮ್ಮ ಊರಲ್ಲಿ ಯಾವುದೋ ತೋಟದಲ್ಲಿ ಅಲ್ಲೆಲ್ಲ ಇರುತ್ತೆ ಅಲ್ವಾ. ಹುಣಸೆ ಮರ, ಹುಣಸೆಕಾಯಿ ಬಿಟ್ಟಿದೆ ನೋಡಿ, ಕಾಣ್ತಾ ಇದ್ದಾರೆ ಇಲ್ಲಿ. ಹುಣಸೆಕಾಯಿನ ಬಡದ್ಬಿಟ್ಟು ಹುಣಸೆ ಹಣ್ಣನ್ನು ಮಾಡ್ತಾರೆ ಅದರಲ್ಲಿ ಅಲ್ವಾ. ಈ ಥರ ಹುಣಸೆ ಮರಗಳು ಊರಿನಲ್ಲಿ ಕಂಡು ಬರುವಂಥ ಒಂದು ಸಾಮಾನ್ಯವಾದ ಮರ. ಬೇವಿನ ಮರ ಮೂರನೇದು, ಇದನ್ನು ನೋಡಿರ್ತಾರೆಲ್ಲರೂ. ಬೇವಿನ ಮರ ಊರುಗಳಲ್ಲಿ ಎಲ್ಲೋ ಎಷ್ಟೋ ಕಡೆ ಇರುತ್ತೆ ಬೇವಿನ ಮರಗಳು ಅಲ್ವಾ. ಅದು ಬೇವಿನ ಹೂ ಬಿಡುತ್ತೆ, ಆಮೇಲೆ ಕಾಯಿ ಆಗತ್ತೆ. ಇದನ್ನು ಕೂಡ ನೋಡಿರ್ತೀರ, ಚಿತ್ರ ನೋಡಿ ಗೊತ್ತಾಗ್ತಿದಲ್ವ ಬೇವಿನ ಮರ ಯಾವುದು ಅಂತ. ನಾಲ್ಕನೇದು ಯಾವುದು ಊರಲ್ಲಿ ಕಂಡು ಬರುವಂತ ಸಾಮಾನ್ಯವಾದ ಮರ? ಮಾವಿನ ಮರ. ಚಿತ್ರ ನೋಡಿ ಹಣ್ಣು ಎಷ್ಟು ಬಿಟ್ಟಿದೆ ಅಲ್ವಾ, ಮಾವಿನ ಮರದೆಲ್ಲ ತೂಗಾಡ್ತಾ ಇದೆ ಹಣ್ಣುಗಳೆಲ್ಲ. ಇದು ಕೂಡ ನೀವು ನೋಡಿರ್ತೀರ, ನಿಮ್ಮ ಊರಲ್ಲಿ ಅಕ್ಕಪಕ್ಕದಲ್ಲಿ ತೋಟಗಳಲ್ಲಿ ಬೆಳೆದಿರ್ತಾರಲ್ವಾ ಮಾವಿನ ಮರಗಳು. ಈ ಥರ ಮಾವಿನ ಗಿಡ ನೋಡಿರ್ತೀರ ನೀವು. ಇದು ಕೂಡ ಒಂದು ಸಾಮಾನ್ಯವಾಗಿ ಊರುಗಳಲ್ಲಿ ಬೆಳೆಯುವಂಥ ಅಥವಾ ಹಳ್ಳಿಗಳಲ್ಲಿ ಬೆಳೆಯುವಂಥ ಒಂದು ಮರ ಇದು ಅಲ್ವಾ ಮಕ್ಕಳೇ. ಐದನೇದು ಯಾವುದು ಮಕ್ಕಳೇ? ಆಲದ ಮರ. ನೋಡಿ ಚಿತ್ರ ಕೆಳಗೆ ಕಾಣ್ತಾ ಇದೆ ಅಲ್ವಾ, ಆಲದ ಮರ, ಕೆಗಡೆ ಬಿಳಲ್ಗಳು ಬಿಟ್ಟಿದೆ ಅಲ್ವಾ. ಈ ಥರ ಆಲದ ಮರ ಕೂಡ ಊರಿನ ಸುತ್ತಮುತ್ತ ಕಾಣುತ್ತೆ, ನಮಗೆ ಕಂಡು ಬರುತ್ತೆ ಅಲ್ವಾ ಮಕ್ಕಳೇ. ಹಾಗಾಗಿ ಇವೆಲ್ಲ ನಮಗೆ ಊರಿನಲ್ಲಿ ಕಂಡು ಬರುವ ಮರಗಳು ಯಾವುದು ಈ ಥರ ಪಟ್ಟಿ ಮಾಡಿದ್ವಿ 5 ಅಲ್ವಾ. ಈಗ ಕಾಡಿನಲ್ಲಿ ಬೆಳೆಯುವಂಥ ಮರಗಳು ಅಥವಾ ಕಾಡಿನಲ್ಲಿ ಕಂಡು ಬರುವ ಮರಗಳು ಯಾವುದು ಪಟ್ಟಿ ಮಾಡೋಣ ಬನ್ನಿ. ಈಗ ನೋಡಿ, ಕಾಡಿನಲ್ಲಿ ಕಂಡು ಬರುವ ಮರಗಳು ಸಾಮಾನ್ಯ ಮರಗಳು. ಮೊದಲನೇದು ತೇಗದ ಮರ. ಕಾಣ್ತಿದ್ಯಾ ಮಕ್ಕಳಲ್ಲಿ ತೇಗದ ಮರ ಎಷ್ಟು ಎತ್ತರಕ್ಕೆ ಬೆಳೆದಿದೆ ನೋಡಿ. ಅದು ಅದನ್ನೇ ಇಂಗ್ಲೀಷಲ್ಲಿ ಟೀ ಕುಡ್ ಅಂತೀವಿ. ಈ ಮರನ ಆಗಲೇ ನೋಡಿದ್ವಲ್ಲ, ಕುರ್ಚಿ ಮೇಜು ಮಾಡೋದಕ್ಕೆ ಅಥವಾ ಮನೆಗಳಲ್ಲಿ ಕಿಟಕಿ ಬಾಗಿಲು ಮಾಡೋದಕ್ಕೆ ಕೂಡ ಬಳಸ್ತಾರೆ ಇದನ್ನ. ಗೊತ್ತಾಗ್ತಿದ್ಯಾ, ಇದು ತೇಗದ ಮರ. ಎರಡನೇದು ಯಾವುದು? ಬೀಟೆ ಮರ. ಬೀಟೆ ಮರ ಅಂದ್ರೆ ಇಂಗ್ಲೀಷಲ್ಲಿ ರೋಸ್ ವುಡ್ ಅಂತೀವಿ. ಇದನ್ನು ಕೂಡ ಕಪ್ಪು ಬಣ್ಣ ಬರೋದ್ ಇರುತ್ತಿದ್ದು, ಹಾಗಾಗಿ ಇದನ್ನು ಕೂಡ ಈ ಪೀಠೋಪಕರಣಗಳು ಕುರ್ಚಿ ಮೇಜು ಅಂತವೆಲ್ಲ ಮಾಡೋದಕ್ಕೆ ಇದನ್ನ ಬಳಸ್ತಾರೆ ಬೀಟೆ ಮರ. ತಕ್ಕಿದ್ಯಾ ಮಕ್ಕಳೇ? ಮೂರನೇದು ಯಾವುದು? ನೇರಳೆ ಮರ. ನೇರಳೆ ಮರ ಊರುಗಳಲ್ಲೂ ಇರುತ್ತೆ, ಆದರೆ ಹೆಚ್ಚಾಗಿ ಕಾಡಿನಲ್ಲಿ ಬೆಳೆಯುವಂಥ ಮರ ಇದು ಅಲ್ವಾ. ಸಾಮಾನ್ಯವಾಗಿ ಕಾಡಿನಲ್ಲಿ ಬೆಳೆಯುವಂಥ ಮರ, ಯಾರು ನೇರಳೆ ಗಿಡ ಬೆಳೆಸಲ್ಲ, ತಂತಾನೇ ಹುಟ್ಕೊಂಡು ನೇರಳೆ ಹಣ್ಣು ಬಿಡ್ತಾ ಇರುತ್ತೆ. ಕಾಣ್ತಾ ಇದೆಯಾ ಮಕ್ಕಳೇ ಅದರಲ್ಲಿ ಎಷ್ಟೋ ನೇರಳೆ ಹಣ್ಣು ಬಿಟ್ಟಿದೆ ನೋಡಿ ಅಲ್ಲಿ ಅಲ್ವಾ. ಇದು ಕಾಡಲ್ಲಿ ಕಂಡು ಬರುವ ಒಂದು ಸಾಮಾನ್ಯವಾದ ಮರ, ನೇರಳೆ ಮರ. ಹಲಸಿನ ಮರ ನಾಲ್ಕನೇದು, ಹಲಸಿನ ಮರ. ಇದು ಕೂಡ ಊರಲ್ಲೂ ಸಿಗುತ್ತೆ, ಆದರೆ ಸಾಮಾನ್ಯವಾಗಿ ಕಾಡುಗಳಲ್ಲಿ ಕೂಡ ಇದು ತುಂಬ ಸಿಗುತ್ತೆ ಹಲಸಿನ ಮರಗಳು. ಗೊತ್ತಾಗ್ತಿದೆ, ಕಾಣ್ತೀವಿ ನೋಡಿ ಚಿತ್ರ ನೋಡಿ, ಎಷ್ಟೊಂದು ಹಲಸು ಬಿಟ್ಟಿದೆ ಅಲ್ವಾ ಅದರಲ್ಲಿ. ಅರಳಿ ಮರ ಚಿತ್ರ ನೋಡಿ ಮಕ್ಕಳೇ, ಆ ಎಲೆಗಳು ಹೆಂಗೆ ಆಕಾರವಾಗಿದೆ ಅಲ್ವಾ, ಇದೇ ಅರಳಿ ಮರ. ಈ ಥರ ಅರಳಿ ಮರಗಳು ಊರಲ್ಲೂ ಇರ್ಬೋದು, ಆದರೆ ಕಾಡಿನಲ್ಲೂ ಕೂಡ ಇದು ಹೆಚ್ಚಾಗಿ ಕಂಡು ಬರುತ್ತೆ.
ಈ ತರ ನಾವು ಸಾಮಾನ್ಯವಾಗಿ ಊರಿನಲ್ಲಿ ಕಂಡು ಬರುವ ಮರಗಳು ಮತ್ತು ಕಾಡಿನಲ್ಲಿ ಕಂಡು ಬರುವ 5 ಮರಗಳು ಪಟ್ಟಿ ಮಾಡಿದ್ವಿ. ನೀವು ನಿಮ್ಮ ಊರಲ್ಲಿ ಇದಕ್ಕಿಂತ ಬೇರೆ ಯಾವುದೋ ಇದ್ರೆ ಈ ಪಟ್ಟಿನ ಬೇರೆ ವಿಸ್ತರಿಸ್ಬೋದು, ಗೊತ್ತಾಯ್ತಾ? ಬೇರೆ ಮರಗಳಿದ್ರೆ ಇನ್ನೂ ಬರೀರಿ ಅದನ್ನು. ಇದೇ ಮರಗಳು ಅಂತೆಲ್ಲ ನೀವು ಬರಿಬೇಕಾಗಿಲ್ಲ. ನಿಮ್ಮ ಊರಲ್ಲಿ ಬೇರೆ ಮರಗಳಿದ್ರೆ ಅದನ್ನ ಕೂಡ ಪಟ್ಟಿಲಿ ಸೇರಿಸ್ಕೊಳ್ಳಿ. ನೀವು ಮಾಡ್ತೀರೆಲ್ಲರೂ. ಈ ಕೆಳಗಿನ ಚಿತ್ರಗಳಲ್ಲಿರುವ ಮರಗಳನ್ನು ಗಮನಿಸಿ, ಅವುಗಳ ಎರಡೆರಡು ಉಪಯೋಗಗಳನ್ನು ಬಿಟ್ಟ ಸ್ಥಳದಲ್ಲಿ ಬರೆ, ಹಿರಿಯರ ನೆರವು ಪಡೆ. ಈಗ ಮುಂದೆ ಚಿತ್ರಗಳು ಕೊಟ್ಟಿದೆ ಮರಗಳದು, ಅದನ್ನೆಲ್ಲ ಗಮನಿಸ್ಬಿಟ್ಟು ಆ ಮರದಿಂದ ಏನು ಉಪಯೋಗ ಆಗುತ್ತೆ ಆ ಥರ ಎರಡು ಉಪಯೋಗಗಳನ್ನ ಬರೀಬೇಕು. ಆಯ್ತಾ? ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದರೆ ಹಿರಿಯರ ಸಹಾಯ ಕೂಡ ಪಡಿಬೋದು. ಮಾಡ್ತೀರಾ ಎಲ್ಲರೂ? ಮೊದಲನೇ ಚಿತ್ರ ನೋಡಿ, ಅದು ತೇಗದ ಮರ. ಆಗ್ಲೇ ನೋಡಿದ್ವಿಲ್ವ, ತೇಗದ ಮರ, ಟೀ ಕುಡ್ ಅಂತೀವಿ ಇಂಗ್ಲೀಷಲ್ಲಿ ಅಲ್ವಾ. ಏನೇನಿಗೆ ಉಪಯೋಗ ಇದ್ರದ್ದು? ಒಂದನೇದು, ಕುರ್ಚಿ ಮೇಜು ಮುಂತಾದ ಗೃಹೋಪಯೋಗಿ ವಸ್ತುಗಳನ್ನು ತಯಾರಿಸುತ್ತಾರೆ. ಇದರಿಂದ ಗೃಹೋಪಯೋಗಿ ವಸ್ತುಗಳನ್ನು ತಯಾರಿಸ್ತಾರೆ. ಎರಡನೇದು, ಕಿಟಕಿ ಬಾಗಿಲುಗಳನ್ನು ತಯಾರಿಸುತ್ತಾರೆ. ಇದಾಗಲೇ ತಿಳ್ಕೊಂಡಿವಲ್ಲ ನಾವು, ಈ ಥರ ತೇಗದ ಮರದಿಂದ ಕುರ್ಚಿ ಮೇಜು ಕೂಡ ತಯಾರಿಸ್ತಾರೆ, ಅಥವಾ ಮಂಚ ಆಗಿರ್ಬೋದು, ಇನ್ನು ಬೇರೆ ಬೇರೆ ಪೀಠೋಪಕರಣಗಳು ಮಾಡ್ತಾರೆ. ಅದೇ ರೀತಿ ಕಿಟಕಿ ಬಾಗಿಲು ಅದಕ್ಕೆಲ್ಲ ಇದನ್ನು ಬಳಸ್ತಾರೆ. ಶ್ರೀಗಂಧದ ಮರ ನೋಡಿ ಮಕ್ಕಳು, ಶ್ರೀಗಂಧದ ಮರ ಕಾಣ್ತಾ ಇದೆ ನಿಮಗಲ್ಲಿ? ಹಾ, ಇದೇ ಶ್ರೀಗಂಧದ ಮರ. ಏನು ಉಪಯೋಗ ಇದ್ರದ್ದು? ಮೊದಲನೇದು, ಸಾಬೂನು ಸುಗಂಧ ದ್ರವ್ಯಗಳನ್ನು ತಯಾರಿಸಲು ಬಳಸುತ್ತಾರೆ ಅಲ್ವಾ. ಶ್ರೀಗಂಧ ನಮಗೆ ಎಷ್ಟು ಒಳ್ಳೆ ಸುವಾಸನೆ ಕೊಡುತ್ತಲ್ವಾ, ಆ ಶ್ರೀಗಂಧದ ಸಾಬೂನು ಕೂಡ ಸಿಗುತ್ತೆ, ಅದೇ ರೀತಿ ಸುಗಂಧ ದ್ರವ್ಯಗಳು ಸಿಗುತ್ತೆ. ಶ್ರೀಗಂಧ ಏನಂತೀವಿ ಇಂಗ್ಲೀಷಲ್ಲಿ? ಸ್ಯಾಂಡಲ್ವುಡ್ ಅಲ್ವಾ ಮಕ್ಕಳೇ, ನಮ್ಮ ಕರ್ನಾಟಕದ ಹೆಮ್ಮೆ ಇದು ಅಲ್ವಾ. ಇದನ್ನ ಈ ರೀತಿ ಸಾಬೂನು ಅಥವಾ ಸುಗಂಧ ದ್ರವ್ಯಗಳಲ್ಲಿ ತಯಾರಿಸಲು ಬಳಸ್ತಾರೆ. ಆಮೇಲೆ ಕಲಾಕೃತಿಗಳನ್ನು ತಯಾರಿಸಲು ಕೂಡ ಬಳಸ್ತಾರೆ. ಶ್ರೀಗಂಧದ ಮರದಲ್ಲಿ ಸಣ್ಣ ಸಣ್ಣದ ಕಲಾಕೃತಿಗಳನ್ನು ಕೆತ್ತಿಬಿಟ್ಟು ಅದನ್ನೆಲ್ಲ ಮಾಡ್ತಾರೆ. ಆಯ್ತಾ? ಅದನ್ನು ಆನೆ ಆಗಿರ್ಬೋದು ಅಥವಾ ಬೇರೆ ಬೇರೆ ವಸ್ತುಗಳನ್ನು ತಯಾರಿಸ್ಬಿಟ್ಟು ಶ್ರೀಗಂಧದ ಕಲಾಕೃತಿಗಳನ್ನು ಮಾಡ್ತಾರೆ. ಇದು ಶ್ರೀಗಂಧ ಮರದಿಂದ ಪಡೆಯುವಂಥ ಕೆಲವು ಉಪಯೋಗಗಳು. ಗೊತ್ತಾಗ್ತಿದ್ಯಾ? ನೇರಳೆ ಮರ. ನೇರಳೆ ಮರದಿಂದ ಏನು ಉಪಯೋಗ ಮಕ್ಕಳೇ ನಮಗೆ? ಒಂದು, ಹಣ್ಣುಗಳನ್ನು ತಿನ್ನುತ್ತಾರೆ. ನೇರಳೆ ಹಣ್ಣು ಸಿಗುತ್ತೆ ಅಲ್ವಾ, ಎಷ್ಟು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನೇರಳೆ ಹಣ್ಣುಗಳು ಅಲ್ವಾ ಮಕ್ಕಳೇ. ಆಮೇಲೆ ಇನ್ನೊಂದೇನು, ಔಷಧಿಗಳನ್ನು ತಯಾರಿಸುತ್ತಾರೆ. ನೇರಳೆ ಮರ ಒಂದು ಆಗಿರ್ಬೋದು, ನೇರಳೆ ಬೀಜ ಆಗಿರ್ಬೋದು, ಅದು ತೊಗಟೆ ಆಗಿರುತ್ತೆ, ಕೆಲಸಿ ಎಲೆಗಳು, ಇದನ್ನೆಲ್ಲ ಬೇರೆ ಬೇರೆ ಔಷಧಿಗಳನ್ನು ತಯಾರಿಸೋಕ್ಕೆ ಬಳಸ್ತಾರೆ. ನೇರಳೆ ಗಿಡ ತುಂಬ ಔಷಧೀಯ ಗುಣಗಳನ್ನು ಹೊಂದಿದೆ, ಹಾಗಾಗಿ ನೇರಳೆಯಿಂದ ತುಂಬ ಔಷಧಿಗಳನ್ನು ತಯಾರಿಸ್ತಾರೆ. ಆಲದ ಮರ. ಆಲದ ಮರ ಕಾಣ್ತಾ ಇದೆ ಮಕ್ಕಳಲ್ಲಿ ನೋಡಿ, ಬಿಳಿಲುಗಳು ಬಿಟ್ಟಿದೆ ಅಲ್ವಾ. ಇದರಲ್ಲೂ ಕೂಡ ತುಂಬ ಔಷಧಿಗಳನ್ನು ತಯಾರಿಸ್ತಾರೆ, ಹಾಗಾಗಿ ಆಲದ ಮರ ಔಷಧಿಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಅದೇ ರೀತಿ ಇದು ನೆರಳು ದೊರೆಯುತ್ತದೆ. ಆಲದ ಮರ ತುಂಬ ಹಬ್ಕೊಂಡ್ಬಿಟ್ಟಿರುತ್ತಲ್ವಾ, ವಿಸ್ತಾರವಾಗಿ ಹಬ್ಕೊಂಡಿರುತ್ತೆ, ಹಾಗಾಗಿ ಚೆನ್ನಾಗಿ ನೆರಳು ಕೊಡುತ್ತೆ. ಅದ್ರ ಕಡೆ ತಂಪಾಗಿರುತ್ತೆ, ಜನ ಎಲ್ಲ ಆರಾಮಾಗಿ ಕೂತ್ಕೋಬೋದು ಅಲ್ವಾ. ಜನ ಆಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಎಲ್ಲ ಆಲದ ಮರದ ಕಡೆ ತಂಪಾಗಿರುತ್ತೆ, ಹಾಗಾಗಿ ನೆರಳು ಕೊಡುತ್ತೆ. ಹೊಂಗೆ ಮರ ಕಾಣ್ತಾ ಇದೆ ಮಕ್ಕಳೇ. ಹೊಂಗೆ ಮರ ನೋಡಿ, ಹೂ ಬಿಟ್ಟಿದೆ ಅಲ್ವಾ, ಹೊಂಗೆ ಹೂ ಬಿಟ್ಟಿದೆ. ಅದರಲ್ಲಿ ಏನಾಗುತ್ತೆ ಉಪಯೋಗ ಇದರಿಂದ? ಒಂದು, ಎಣ್ಣೆ ತಯಾರಿಸುತ್ತಾರೆ. ಹೊಂಗೆ ಎಣ್ಣೆ ಅಂತ ಗೊತ್ತಲ್ವ ನಿಮ್ಗೆಲ್ಲರಿಗೂ, ಹೊಂಗೆ ಎಣ್ಣೆ ತಯಾರಿಸ್ತಾರೆ. ಎರಡನೇದು, ಇದು ತಂಪಾದ ನೆರಳು ದೊರೆಯುತ್ತದೆ. ಹೊಂಗೆ ಮರದ ನೆರಳು ತುಂಬಾ ತಂಪಾಗಿರುತ್ತೆ ಮಕ್ಕಳೇ, ಅದಕ್ಕೆ ಯಾವಾಗಲೂ ತಂಪಾಗಿರುತ್ತೆ ನೆರಳು, ಹಾಗಾಗಿ ಇದು ತುಂಬಾ ತಂಪಾದ ನೆರಳನ್ನು ಕೊಡುತ್ತೆ ಹೊಂಗೆ ಮರಗಳು. ಬೇವಿನ ಮರ. ಬೇವಿನ ಮರ ಏನಕ್ಕೆ ಉಪಯೋಗಿಸ್ತಾರೆ ಮಕ್ಕಳೇ? ಒಂದು, ಕುರ್ಚಿ ಮೇಜು ಮುಂತಾದ ಗೃಹೋಪಯೋಗಿ ವಸ್ತುಗಳನ್ನು ತಯಾರಿಸುತ್ತಾರೆ. ಆಗಲೇ ತಿಳ್ಕೊಂಡ್ವಲ್ಲ, ಇದನ್ನು ಬೇವಿನ ಮರದಲ್ಲಿ ಕೂಡ ಮಾಡ್ತಾರೆ. ಬೇವಿನ ಮರದಿಂದ ಮಾಡಿದ್ರೆ ಅದಕ್ಕೆ ಬೇರೆ ಬೇರೆ ಯಾವುದೇ ರೀತಿಯ ಕ್ರಿಮಿ ಕೀಟಗಳ ಇದಿರೋದಿಲ್ಲ, ಬಾಧೆ ಇರೋದಿಲ್ಲ ಅದಕ್ಕೆ, ಗೊತ್ತಾಯ್ತಾ? ಹಾಗಾಗಿ ಬೇವಿನ ಮರದಿಂದ ಎಷ್ಟೋ ಸತಿ ಈಗ ಮನೆ ಕಿಟಕಿ ಬಾಗಿಲು ಕೂಡ ಬೇವಿನ ಮರದಿಂದ ಮಾಡ್ತಾರೆ. ಕುರ್ಚಿ ಮೇಜು ಅಲ್ಲದೇ ಕಿಟಕಿ ಬಾಗಿಲು ಕೂಡ ಬೇವಿನ ಮರದಿಂದ ಮಾಡ್ತಾರೆ. ಅದೇ ರೀತಿ ಇನ್ನೊಂದೇನು, ಎಣ್ಣೆ ತಯಾರಿಸುತ್ತಾರೆ. ಬೀಜ ಬರುತ್ತಲ್ಲ, ಬೇವಿನ ಬೀಜದಿಂದ ಎಣ್ಣೆ ತಯಾರಿಸ್ತಾರೆ, ಬೇವಿನ ಎಣ್ಣೆ. ಅದನ್ನು ಕೂಡ ಬೇರೆ ಬೇರೆಯಾಗಿ ಬಳಸ್ತಾರೆ, ಅದನ್ನು ಕೃಷಿ ಉಪಯೋಗದಲ್ಲಿ ಎಲ್ಲದಕ್ಕೂ ಬಳಸ್ತಾರೆ ಬೇವಿನ ಎಣ್ಣೆನ ಅಲ್ವಾ ಮಕ್ಕಳೇ.
ಬೆಟ್ಟದ ನೆಲ್ಲಿಕಾಯಿ ಚಿತ್ರ ಕಾಣ್ತಾ ಇದೆ ನಿಮ್ಗಲ್ಲಿ? ಹಾ, ಬೆಟ್ಟದ ನೆಲ್ಲಿಕಾಯಿ ದಪ್ಪ ದಪ್ಪ ಹಣ್ಣುಗಳು ಬಿಟ್ಟಿದೆ ಅಲ್ವಾ. ಇದನ್ನೇನ್ ಮಾಡ್ತಾರೆ, ಒಂದು ನೆಲ್ಲಿಕಾಯಿಯಲ್ಲಿ ಖಾದ್ಯ ಪದಾರ್ಥಗಳನ್ನು ಮಾಡುತ್ತಾರೆ. ಈ ನೆಲ್ಲಿಕಾಯಿ ಬಳಸಿಬಿಟ್ಟು ಬೇರೆ ಬೇರೆ ರೀತಿಯ ಖಾದ್ಯ ಪದಾರ್ಥಗಳನ್ನ ಬಳಸ್ತಾರೆ. ಸಿಹಿ ಆಗಿರ್ಬೋದು, ಖಾರದಾಗಿರ್ಬೋದು, ಉಪ್ಪಿನಕಾಯಿ ತರ ಎಲ್ಲ ಅದಕ್ಕೂ ಬಳಸ್ತಾರೆ ಅದನ್ನು. ಎರಡನೇದು ಔಷಧಿಗಳನ್ನು ತಯಾರಿಸುತ್ತಾರೆ. ನೆಲ್ಲಿ ಕೂಡ ತುಂಬಾ ಒಳ್ಳೆ ಔಷಧೀಯ ಗುಣಗಳನ್ನು ಹೊಂದಿದೆ, ಹಾಗಾಗಿ ಇದರಿಂದ ತುಂಬಾ ಔಷಧಿಗಳನ್ನು ತಯಾರಿಸ್ತಾರೆ. ಆಗ್ತಿದ್ಯಾ ಮಕ್ಕಳೇ? ಬಿದಿರು ಚಿತ್ರ ನೋಡಿ, ಬಿದಿರು ಮೇಲೆ ಕಾಣ್ತಾ ಇದೆ ಅಲ್ವಾ. ಇದನ್ನೇನು ಉಪಯೋಗ ನಮಗೆ, ಒಂದು ಕುರ್ಚಿ ಮೇಜು ಮುಂತಾದ ಗೃಹೋಪಯೋಗಿ ವಸ್ತುಗಳನ್ನು ತಯಾರಿಸ್ತಾರೆ. ಬಿದಿರಿಂದ ನಾವು ಕುರ್ಚಿ ಮೇಜೆಲ್ಲ ತಯಾರಿಸ್ತಾರೆ ಅಲ್ವಾ ಮಕ್ಕಳೇ. ಕೆಲಸ ಏಣಿ, ಮನೆಗಳ ಏಣಿ ಇರುತ್ತಲ್ಲ, ಯಾವ್ದಿಂದ ಮಾಡ್ತಾರೆ, ಅದು ಕೂಡ ಬಿದಿರಿಂದ ಮಾಡಿರ್ತಾರೆ ಅಲ್ವಾ. ಔಷಧಿಗಳನ್ನು ತಯಾರಿಸ್ತಾರೆ, ಇದರಲ್ಲೂ ಕೂಡ ಕೆಲವು ಔಷಧಿ ಗುಣಗಳಿದೆ. ಇದನ್ನು ಔಷಧಿ ಬಳಕೆ ಕೂಡ ಇದನ್ನ ಬಳಸ್ತಾರೆ, ತಯಾರಿಸಕ್ಕೆ ಇದನ್ನು ಬಳಸ್ತಾರೆ. ಕಾಡುಗಳಿಂದ ನಮಗೆ ಏನೆಲ್ಲ ವಸ್ತುಗಳು ದೊರೆಯುತ್ತವೆ ಎಂದು ನಿನಗೀಗಾಗಲೇ ಗೊತ್ತು. ಕಾಡನ್ನು ನಾಶ ಮಾಡುವುದರಿಂದ ಏನಾಗಬಹುದೆಂದು ಯೋಚಿಸಿ ಉತ್ತರಿಸು. ಈಗ ಕಾಡಿಂದ ನಮಗೆ ಎಷ್ಟೆಲ್ಲ ವಸ್ತುಗಳು ಸಿಗುತ್ತೆ ಅಂತ ಈಗಲೇ ತಿಳ್ಕೊಂಡಿದ್ದೀವಿ ಅಲ್ವಾ. ಹಾಗಾಗಿ ಕಾಡನ್ನು ನಾಶ ಮಾಡಿದ್ರೆ ಏನಾಗುತ್ತೆ, ಅದರಿಂದ ನಮ್ಗೆ ಆಗೋ ಅನಾನುಕೂಲತೆಗಳು ಏನು, ಅದನ್ನೆಲ್ಲ ಯೋಚನೆ ಮಾಡೋ ಪಟ್ಟಿ ಮಾಡ್ತೀರಾ ಮಾಡೋ ಎಲ್ಲರೂ ಸೇರಿಕೊಂಡು? ಹಾ, ಮೊದಲನೇದೇನು, ಕಾಡು ಪ್ರಾಣಿಗಳಿಗೆ ಮನೆ ಇಲ್ಲದಂತಾಗುತ್ತದೆ ಅಲ್ವಾ ಮಕ್ಕಳೇ. ಕಾಡಿಲ್ಲ ಅಂತಂದ್ರೆ ಕಾಡಿನ ಪ್ರಾಣಿಗಳು ಎಲ್ಲೋ ಬೇಕು, ಅದಕ್ಕೆಲ್ಲದಕ್ಕೂ ಕಾಡೇ ಮನೆ ಅಲ್ವಾ. ಆನೆ ಆಗಿರ್ಬೋದು, ಸಿಂಹ ಆಗಿರ್ಬೋದು ಅಲ್ವಾ, ಹಾವುಗಳಾಗಿರ್ಬೋದು, ಜಿಂಕೆಗಳಾಗಿರ್ಬೋದು, ಎಲ್ಲದಕ್ಕೂ ಕಾಡೇ ಮನೆ. ಅದಕ್ಕೆ ನೀವು ಕಾಡೇ ನಾಶ ಮಾಡ್ಬಿಟ್ರೆ ಕಾಡು ಪ್ರಾಣಿಗಳಿಗೆ ಮನೆನೇ ಇರೋದಿಲ್ಲ ಎಲ್ಲೂ. ಎರಡನೇದು, ವಾತಾವರಣದಲ್ಲಿ ಉಷ್ಣತೆ ಹೆಚ್ಚುತ್ತದೆ, ಮಳೆಯ ಪ್ರಮಾಣ ಕಡಿಮೆಯಾಗುತ್ತದೆ. ಕಾಡಿರೋ ಕಡೆ ತಂಪಾಗಿರುತ್ತೆ, ಹಾಗಾಗಿ ವಾತಾವರಣದಲ್ಲಿ ಉಷ್ಣತೆ ಸ್ವಲ್ಪ ಕಮ್ಮಿ ಇರುತ್ತೆ. ಕಾಡಿಲ್ಲ ಅಂತಂದ್ರೆ ಅವಾಗ ಉಷ್ಣತೆ ಜಾಸ್ತಿ ಆಗುತ್ತೆ. ಉಷ್ಣತೆ ಕಮ್ಮಿ ಇದ್ರೆ ಮಳೆ ಪ್ರಮಾಣ ಕೂಡ ನಮಗೆ ಹೆಚ್ಚಾಗಿರುತ್ತೆ, ಆದರೆ ಉಷ್ಣತೆ ಜಾಸ್ತಿ ಆದ ತಕ್ಷಣ ಮಳೆ ಪ್ರಮಾಣ ಕಮ್ಮಿ ಆಗುತ್ತೆ. ಎಲ್ಲ ಕಡೆ ಓದ್ತಾ ಇದ್ದೀರಲ್ಲ ಮಕ್ಕಳೇ, ನೀವೆಲ್ಲರೂ ನೋಡ್ತಾ ಇದ್ದೀರಲ್ವಾ, ಮುಂಚೆ ಎಲ್ಲ ನಮ್ಮ ರಾಜ್ಯದಲ್ಲಾಗಿರ್ಬೋದು ಅಥವಾ ನಮ್ಮ ದೇಶದಲ್ಲಾಗಿರ್ಬೋದು ಕಾಡಿನ ಪ್ರಮಾಣ ಜಾಸ್ತಿ ಇತ್ತು, ಹಾಗಾಗಿ ಮಳೆ ಕೂಡ ಎಲ್ಲ ಕಡೆ ಹೆಚ್ಚಾಗಿ ಬೀಳ್ತಾ ಇತ್ತು. ಆದರೆ ಈಗ ಕಾಡನ್ನು ನಾಶ ಮಾಡ್ತಾ ಇರೋದ್ರಿಂದ ಎಲ್ಲ ಕಡೆ ಉಷ್ಣತೆ ಹೆಚ್ಚಾಗ್ತಾ ಇದೆ, ಮಳೆ ಪ್ರಮಾಣ ಕಡಿಮೆ ಆಗ್ತಾ ಇದೆ ಅಲ್ವಾ. ಎಷ್ಟೋ ನದಿಗಳಲ್ಲಿ ಈಗ ನೀರೇ ಹರಿತಿಲ್ಲ ಜಾಸ್ತಿ ಜೋರಾಗಿ ಅಲ್ವಾ ಮಕ್ಕಳೇ. ಇವೆಲ್ಲ ಏನಕ್ಕೆ ಮುಖ್ಯ ಕಾರಣ, ಉಷ್ಣತೆ ಹೆಚ್ಚಾಗಿರೋದು. ಅದಕ್ಕೆ ಮುಖ್ಯ ಕಾರಣ ನಾವು ಕಾಡನ್ನು ನಾಶ ಮಾಡಿರೋದು ಅಲ್ವಾ. ಮೂರನೇದು, ಎಲ್ಲರಿಗೂ ಅತ್ಯಗತ್ಯವಾದ ಆಮ್ಲಜನಕದ ಪ್ರಮಾಣ ಕಡಿಮೆಯಾಗುತ್ತದೆ. ಇವಾಗಲೇ ಗೊತ್ತಲ್ವ ಮಕ್ಕಳೇ, ಮರಗಳಿಂದ ನಮಗೆ ಆಮ್ಲಜನಕ ಸಿಗುತ್ತೆ. ಆಮ್ಲಜನಕ ಇದ್ರೇನೆ ಎಲ್ಲ ಪ್ರಾಣಿಗಳು ಬದುಕಕ್ಕೆ ಸಾಧ್ಯ ಅಲ್ವಾ. ಈ ಆಮ್ಲಜನಕ ಬರೀ ನಾವು ಊರುಗಳಲ್ಲಿ ಅಥವಾ ಹಳ್ಳಿಗಳಲ್ಲಿ ಬೆಳೆಯುವಂಥ ಮರಗಳಿಂದ ಸಿಕ್ತು ಅಂತಂದರೆ ಅದು ನಮ್ಮ ಇರೋವಂಥ ಜನಸಂಖ್ಯೆಗೆ ಸಾಕಾಗೋದಿಲ್ಲ. ಪ್ರಾಣಿಗಳ ಸಂಖ್ಯೆ ಆಗಿರ್ಬೋದು, ಜನಸಂಖ್ಯೆ ಆಗಿರ್ಬೋದು, ಎಲ್ಲದಕ್ಕೂ ಆಮ್ಲಜನಕ ಕಾಡಿಂದ ಉತ್ಪತ್ತಿ ಆಗುತ್ತಲ್ಲ, ಕಾಡಲ್ಲಿರೋ ಮರಗಳಿಂದ ಉತ್ಪತ್ತಿ ಆಗೋ ಆಮ್ಲಜನಕ ನಮಗೆಲ್ಲ ತುಂಬ ಸಹಾಯಕಾರಿ, ಅತ್ಯಗತ್ಯ. ಆದರೆ ಕಾಡೇ ಇಲ್ಲ ಅಂತಂದರೆ ನಮ್ಗೆ ಅವಾಗ ಸಿಗುವಂಥ ಆಮ್ಲಜನಕದ ಕೊರತೆ ಆಗಿ ಅದು ಕೂಡ ತುಂಬ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಗೊತ್ತಾಯ್ತಾ? ಮಕ್ಕಳೇ, ಪಾಠ ಚೆನ್ನಾಗಿತ್ತಲ್ವಾ? ಸುಲಭವಾಗಿ ಅರ್ಥ ಆಯ್ತಲ್ವಾ? ಇಷ್ಟ ಆಯ್ತಾ ನಿಮ್ಗೆ? ಸರಿ, ಹಾಗಿದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಮಾಡೋಣ. ಓಕೆ, ಬಾಯ್.